ಇನ್ನೊಂದು ವೈರಲ್ ಡಿಸೀಸ್, ನಿಮ್ಮ ಕರ್ಚೀಫ್ ನ ಬೇರೆಯವ್ರು ಯೂಸ್ ಮಾಡಂಗಿಲ್ಲ. ಯಾರೊಬ್ಬರಿಗೆ ಮಡ್ರಾಸ್ ಐ ರೆಡ್ ಐ ಬಂದಿದ್ರೆ ಕಣ್ಣು ಉರಿತದೆ, ದೃಷ್ಟಿ ನಷ್ಟ ಆಗೋದಿಲ್ಲ. ಎಲ್ರಿಗೂ ಒಂದು ಆತಂಕ, ಯಾರ ಕಣ್ಣು ನೋಡಿದ್ರು ಕೆಂಪು ಕೈ ಇದೆ ಅಂತ. ಇದನ್ನ ಮಡ್ರಾಸ್ ಐ ಅಂತೀವಿ ನಾವು. ಮೊದ್ಲಿಂದಲೂ ಇದೆ, ನಾನು MBBS ಹೋದ ಕಾಲದಿಂದಲೂ ಇದೆ. ಇದೊಂದು ವೈರಲ್ ಡಿಸೀಸ್. ಈ ಕಣ್ಣು ಕೆಂಪಗಾಗುತ್ತಲ್ಲ, ಒಂದು ವೈರಸ್, ಇಟ್ಸ್ ಅಡೆನೋ ವೈರಸ್ ಅಂತೀವಿ ನಾವು. ಆ ವೈರಸ್ ಕಣ್ಣಿಗೆ ಎಂಟ್ರಿ ಆದಾಗ ಗಾಳಿ ಅಟ್ಮಾಸ್ಫಿಯರ್ನಾಗಿರುತ್ತೆ, ಒಬ್ಬರಿಂದ ಒಬ್ಬರಿಗೆ ಈ ವೈರಸ್ಸು ಸ್ಪ್ರೆಡ್ ಆಗುತ್ತೆ. ಇದು ಯಾರೊಬ್ಬರಿಗೆ ಮಡ್ರಾಸ್ ಐ ರೆಡ್ ಐ ಬಂದಿದ್ರೆ ಕಣ್ಣು ಉರಿತದೆ, ಕಣ್ಣ ನೀರು ಬರ್ತದೆ. ಬಟ್ ಒಂದು ಅದೃಷ್ಟ ಏನಂದರೆ ಎಷ್ಟೇ ಕೆಂಪು ಕಂಡರೂ ಕೂಡ ದೃಷ್ಟಿ ನಷ್ಟ ಆಗೋದಿಲ್ಲ. ನಿಮ್ಮನ್ನು ಇದನ್ನು ಹೆಂಗೆ ಪ್ರಿವೆಂಟ್ ಮಾಡಬೇಕು ಅಂದರೆ, ದಯವಿಟ್ಟು ನಿಮಗೆ ಬಂದಾಗೆ ನಿಮ್ಮ ಕರ್ಚೀಫ್ನ ಬೇರೆಯವ್ರು ಯೂಸ್ ಮಾಡೋಂಗಿಲ್ಲ, ನಿಮ್ಮ ಕಣ್ಣನ್ನು ಬೇರೆಯವ್ರು ಮುಟ್ಟಂಗಿಲ್ಲ. ನಿಮ್ಮ ಕಣ್ಣಿಗೆ ಡ್ರಾಪ್ಸ್ ಬರುತ್ತೆ, ಆಪ್ತಾಲ್ಮಾಲಜಿಸ್ಟ್ ಬರ್ಕೊಡ್ತಾರೆ. ನಿಮ್ಮ ಮಗು ಶಾಲೆಗೆ ಹೋಗ್ತಾ ಇದ್ದರೆ ಶಾಲೆಯವರು ನಿಮ್ಮ ಮಗುನ ಸೇರಿಸ್ಕೊಳ್ಳಲ್ಲ, ನೀವೇ ಕಳಿಸ್ಬಾರ್ದು. ಶಾಲೆಗೆ ಯಾವುದನ್ನು ಒಂದು ಮಗು ಬಂದರೆ ಅವರು ಆ ಮಕ್ಕಳನ್ನ ಒಂದು ವಾರ ಶಾಲೆಗೆ ಬರಬೇಡಿ ಅಂತ ಹೇಳ್ತಾರೆ. ತುಂಬ ಜನ ಕಪ್ಪು ಕನ್ನಡಕ ಹಾಕಿರ್ತಾರೆ, ಜನಗಳಿಗೆ ಭಯ, ಎದುರು ಬಂದವ್ರು ಕಣ್ಣು ನೋಡಿಬಿಟ್ರೆ ನನಗೂ ಬರುತ್ತೆ, ಅದಕ್ಕೆ ನಾನು ಹಾಕೊಂಡು. ಇಲ್ಲ, ಅದು ನಿಮ್ಮ ಕಣ್ಣಿಗೆ ಪ್ರೊಟೆಕ್ಷನ್ ಕೊಡ್ಬೋದು, ಯಾಕಂದರೆ ಸಣ್ಣರೆ ಬಿದ್ದರೆ ಕಣ್ಣು ಉರಿ ಬರುತ್ತೆ. ಇದನ್ನು ಪ್ರಿವೆನ್ಷನ್ ಒಂದೇ, ಒಂದೇ ಮನೆಯೊಳಗಿರೋರು ಬೇರೆ ಬೇರೆ ಟವಲ್ ಯೂಸ್ ಮಾಡಬೇಕು, ಅವು ಕಣ್ಣಿಗೆ ಬಂದಿರೋರು ಬಟ್ಟೆನ ಬೇರೆಯವ್ರು ಯೂಸ್ ಮಾಡಬಾರ್ದು. ಇದು ವೆರಿ ಸಿಂಪಲ್ ಸೆಲ್ಫ್ ಲಿಮಿಟಿಂಗು, ಒಂದು ವಾರ ಹತ್ತು ದಿನದೊಳಗೆ ತಾನಾಗಿ ತಾನೇ ಕಡಿಮೆ ಆಗುತ್ತೆ. ಬಟ್ ಎಲ್ಲೋ ಒಂದು ಕಡೆ ಐ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ನೀವು, ಅವರು ಸ್ಟೀರಾಯ್ಡ್ ಆ್ಯಂಡ್ ಆಂಟಿಬಯೋಟಿಕ್ ಇರೋ ಡ್ರಾಪ್ಸ್ ಕೊಡ್ತಾರೆ, ಆ್ಯಂಡ್ ಉರಿ ಹೊಡ್ತಾ ಎಲ್ಲ ಇರೋದಕ್ಕೆ ಪ್ಯಾರಾಸಿಟಮಾಲ್ ಇದೆಲ್ಲ ಟ್ರೀಟ್ಮೆಂಟ್ ಇದೆ. ಬಟ್ ಎಲ್ಲೂ ಕೂಡ ಇಟ್ಸ್ ನಾಟ್ ಎ ಸೀರಿಯಸ್ ಪ್ರಾಬ್ಲಮ್.